ಹೊಳೆ ನರಸೀಪುರದ ಲೈಂಗಿಕ ದೌರ್ಜನ್ಯ ಕೇಸ್ ತನಿಖೆ ಚುರುಕುಗೊಂಡಿದೆ. ಇದೇ ಪ್ರಕರಣದಲ್ಲಿ ಹೆಚ್ ಡಿ ರೇವಣ್ಣ ವಿಚಾರಣೆ ಮಾಡೋಕೆ ಎಸ್ಐಟಿ ಸಕಲ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ಈ ವಾರದಲ್ಲಿ ನೋಟಿಸ್ ಕೊಟ್ಟು ವಿಚಾರಣೆ ಮಾಡೋ ಅಂತ ಸಾಧ್ಯತೆ ಇದೆ. ಇದೇ ಪ್ರಕರಣದಲ್ಲಿ ಹೆಚ್ ಡಿ ರೇವಣ್ಣಗೆ ವಿಚಾರಣೆ ಮಾಡಲು ಎಸ್ಐಟಿ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಇದೇ ವಾರದಲ್ಲಿ ನೋಟಿಸ್ನ ಕೊಟ್ಟು ವಿಚಾರಣೆ ಮಾಡೋ ಅಂತ ಸಾಧ್ಯತೆ ಇದೆ. ಸಂತ್ರಸ್ತೆ ಕರೆತಂದು ಮಹಜರು ಪ್ರಕ್ರಿಯೆಯನ್ನು ಈಗಾಗಲೇ ಎಸ್ಐಟಿ ತಂಡದ ಅಧಿಕಾರಿಗಳು ಮುಗಿಸಿದ್ದಾರೆ. ಹೆಚ್ ಡಿ ರೇವಣ್ಣ ವಿಚಾರಣೆ ಮಾಡಿ ಪ್ರಜ್ವಲ್ ಬಗ್ಗೆ ಮಾಹಿತಿ ಪಡೆಯೋಕೆ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹೊಳೆ ನರಸೀಪುರದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಮತ್ತಷ್ಟು ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್, ಈಗ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಶಿವು, ಹೊಳೆ ನರಸೀಪುರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಒಂದು ಕಡೆ ತನಿಖೆಯನ್ನು ಚುರುಕುಗೊಳಿಸಿದೆ, ಮತ್ತೊಂದು ಕಡೆ ನೋಟಿಸನ್ನು ಕೊಟ್ಟು ವಿಚಾರಣೆಗೂ ಕೂಡ ರೇವಣ್ಣರ ಕರೆಯೋ ಅಂತ ಸಾಧ್ಯತೆ ಇದೆ ಅನ್ನೋ ಮಾಹಿತಿ, ಯಾವಾಗ ಆಗಬಹುದು ಈ ಪ್ರಕ್ರಿಯೆ? ಶಿವು, ಮಧು, ಕೆಆರ್ ನಗರ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿ 6 ದಿನಗಳ ನ್ಯಾಯಾಂಗ ಬಂಧನಕ್ಕೂ ರೇವಣ್ಣ ಅವರು ಒಳಗಾಗಿ ಸದ್ಯ ಜಾಮೀನ್ ಮೇಲೆ ಹೊರಗಡೆ ಬಂದಿದ್ದಾರೆ. ಆದ್ರೆ ರೇವಣ್ಣ ಅವರ ಮೇಲೆ ಕೆಆರ್ ನಗರದ ಕಿಡ್ನಾಪ್ ಪ್ರಕರಣಕ್ಕೂ ಮೊದಲು ದಾಖಲಾಗಿದ್ದಂತಹ ಹೊಳೆ ನರಸೀಪುರದ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ರೇವಣ್ಣ ಅವರಿಗೆ ಈ ವಾರದಲ್ಲಿ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ ಪ್ರಕರಣದಲ್ಲಿ ರೇವಣ್ಣ ಅವರು A1 ಆರೋಪಿ ಆದ್ರೆ ಪ್ರಜ್ವಲ್ ರೇವಣ್ಣ ಅವರು A2 ಆರೋಪಿ ಆಗಿರುವಂತದ್ದು. ಪ್ರಜ್ವಲ್ ರೇವಣ್ಣ ಅವರ ಮೇಲೆ ದಾಖಲಾಗಿರುವಂತಹ ಮೊದಲ ಪ್ರಕರಣ ಕೂಡ ಇದು. ಹೀಗಾಗಿ ಒಂದ್ ಕಡೆ ಲೈಂಗಿಕ ಕಿರುಕುಳ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಚುರುಕುಗೊಳಿಸಿರುವಂತದ್ದು. ಪ್ರಕರಣದಲ್ಲಿ ಸಂತ್ರಸ್ತ ಮಹಿಳೆಯಿಂದ ತನಿಖಾಧಿಕಾರಿಗಳ ಮುಂದೆ ಹೇಳಿಕೆ 161 ಸ್ಟೇಟ್ಮೆಂಟ್, ಜೊತೆಗೆ ನ್ಯಾಯಾಧೀಶನ ಮುಂದೆ ಹೇಳಿಕೆ 164 ಸ್ಟೇಟ್ಮೆಂಟ್ ಇವೆಲ್ಲವೂ. ಈಗ ಆಲ್ರೆಡಿ ಸಂತ್ರಸ್ತ ಮಹಿಳೆಯಿಂದ ಸ್ಟೇಟ್ಮೆಂಟ್ ಮಾಡುವಂತ ಕೆಲಸ, ಮಾಜರ್ ಮಾಡುವಂತ ಕೆಲಸ ಎಲ್ಲವನ್ನು ಕೂಡ ಮುಗಿಸಿ ಆರೋಪಿತ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡಲಿಕ್ಕೆ ಸದ್ಯ ಎಸ್ಐಟಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಒಂದ್ ಕಡೆ ರೇವಣ್ಣ ಅವರಿಗೆ ಈ ವಾರದಲ್ಲಿ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಪ್ರಕರಣದಲ್ಲಿ ಖುದ್ದು ರೇವಣ್ಣ ಅವರು A1 ಆರೋಪಿ ಆಗಿದ್ದು, ಪ್ರಜ್ವಲ್ ರೇವಣ್ಣ A2 ಆರೋಪಿ ಆಗಿರೋದ್ರ ಹಿನ್ನೆಲೆಯಲ್ಲಿ ಸಂತ್ರಸ್ತ ಮಹಿಳೆ ಕೊಟ್ಟಂತ ಸ್ಟೇಟ್ಮೆಂಟ್ ಆಧಾರದಲ್ಲಿ ಒಂದ್ ಕಡೆ ತನಿಖೆಯನ್ನ ಮಾಡಿದ್ರೆ, ಮತ್ತೊಂದ್ ಕಡೆ ಪ್ರಕರಣದಲ್ಲಿ ಇನ್ನೊಬ್ಬ ಆರೋಪಿ ಸ್ವತಃ ಮಗನೇ ಆಗಿರೋದ್ರ ಹಿನ್ನೆಲೆಯಲ್ಲಿ ಅವ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡುವಂತದ್ದು. ರೇವಣ್ಣ ಅವರಿಗೆ ಕಿಡ್ನಾಪ್ ಪ್ರಕರಣದಲ್ಲಿ ಸದ್ಯ ಬಂಧನವಾಗಿ ಜಾಮೀನಿನ ಮೇಲೆ ಬಿಡುಗಡೆ ಆದ್ರೂ ಕೂಡ ಈ ವಾರದಲ್ಲಿ ಮತ್ತೆ ಎಸ್ಐಟಿ ಅಧಿಕಾರಿಗಳು ಹೊಳೆ ನರಸೀಪುರದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಡ್ಲಿಕ್ಕೆ ಸಿದ್ಧತೆಯನ್ನ ನಡೆಸಿಕೊಂಡಿರುವಂತದ್ದು. ಮಧು, ಧನ್ಯವಾದ. ಶಿವಕುಮಾರ್, ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.